ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ಸ್ಮಾರ್ಟ್ ಫ್ರೆಂಡ್ಸ್ ಭಾಳ ಸ್ಟೂಡೆಂಟ್ಸ್ ನನಗೆ ಕಮೆಂಟ್ ಮಾಡಿ ಎಜುಕೇಷನ್ ಲೋನ್ ಬಗ್ಗೆ ಕೇಳ್ತಾಯಿದ್ರು ಮೆಡಿಕಲ್ ಆಗಿರ್ಬೋದು ಕೆ ಎ ಸಿ ಟಿ ಬರೋದು ಇಂಜಿನಿಯರ್ ಆಗಿರ್ಬೋದು ನೀವು ಅಗ್ರಿಕಲ್ಚರ್ ಆಗಿರ್ಬೋದು ಯಾವುದೇ ಡಿಗ್ರಿ ಆಗಿರ್ಬೋದು ಎಜುಕೇಷನ್ ಲೋನ್ ಬಗ್ಗೆ ಅಂತ ಹೇಳ್ತಾ ಇದ್ದಾರೆ ಸೊ ಕಂಪ್ಲೀಟ್ ಕಂಪ್ಲೀಟಾಗಿ ನಿಮಗೆ ಎಜುಕೇಷನ್ ಲೋನ್ ಬಗ್ಗೆ ಕಂಪ್ಲೀಟಾಗಿ ಹೇಳ್ಕೊಡ್ತೀನಿ ನಿಮಗೆ ಓಕೆ ಫ್ರೆಂಡ್ಸ್ ಸೊ ಮೊದಲಿಗೆ ಎಜುಕೇಷನ್ ಲೋನಲ್ಲಿ ಎರಡು ಟೈಪ್ಸ್ ಇರುತ್ತೆ ಒಂದು ನಿಮಗೆ ಅರಿವು ಲೋನ್ ಅಂದರೆ ಇದು ಗೌರ್ಮೆಂಟ್ದು ಇದು ಕಡಿಮೆ ಇಂಟ್ರೆಸ್ಟ್ ಇರುತ್ತೆ ನಿಮಗೆ ತ್ರೀ ಪರ್ಸೆಂಟ್ ಇಂಟ್ರೆಸ್ಟ್ ಇರುತ್ತೆ ಪರ್ ಇಯರು ಇದು ಅರಿವು ಯಾರು ಯಾರಿಗೆ ಸಿಗುತ್ತೆಂದರೆ ಯಾರ್ದು ಇನ್ಕಮ್ ಸರ್ಟಿಫಿಕೇಟು ಅಂದರೆ ಇನ್ಕಮ್ಮು ಕಡಿಮೆ ಇರುತ್ತೆ ಅವ್ರಿಗೆ ಸಿಗುತ್ತೆ ಇದು ಅಂದರೆ ಫಾರ್ ಎಕ್ಸಾಂಪಲ್ ಎರಡೂವರೆ ಲಕ್ಷ ಅಂತ ಕಡಿಮೆ ಇದು ಎಲ್ಲರಿಗೂ ಸಿಗೋಲ್ಲ ಅಪ್ಲೈ ಮಾಡಬೇಕು ಮೊದಲು ಓಕೆ ಅರಿವು ಅಂತ ತ್ರೀ ಪರ್ಸೆಂಟ್ ಇಂಟ್ರೆಸ್ಟ್ ಇರುತ್ತೆ ಇದನ್ನು ಯಾವಾಗ ಕಟ್ಟಬೇಕಂದ್ರೆ ನಿಮಗೆ ಇದು ಅಪ್ ಟು ನಿಮಗೆ ಟೂ ಲ್ಯಾಕ್ ತನಕ ಕೊಡ್ತಾರೆ ಇಂಜಿನಿಯರಿಂಗ್ ಆದರೆ ಟೂ ಲ್ಯಾಕು ಮೆಡಿಕಲ್ ಆದರೆ ಜಾಸ್ತಿ ಇದೆ ಫೋರು ಫೈ ಇದೆ ಅದು ಓಕೆ ಸೊ ಇವರು ನಿಮ್ಗೆ ಕೊಡ್ತಾರೆ ಅಂದರೆ ಡಿ ಡಿ ಕೊಡ್ತಾರೆ ನೀವು ಕಾಲೇಜಿಂದ ನೀವು ಎರಡಾಗಿ ಕಾಲೇಜಿಂದ ತೊಗೋಬೋದು ಕಾಲೇಜಲ್ಲಿ ನಿಮ್ಮದು ಫೀಸೆಲ್ಲ ತೊಗೋಬೋದು ಓಕೆ ಸೊ ಇಂಜಿನಿಯರಿಂಗ್ ಅಂದರೆ ಅಪ್ ಟು ಟೂ ಲ್ಯಾಕು ನಮ್ಮ ಲಾಸ್ಟ್ ಇಯರ್ ಎಲ್ಲ ತೊಗೊಂಡಿದ್ದಾರೆ ಸ್ಟೂಡೆಂಟ್ಸು ಓಕೆ ಸೊ ನೀವು ಯಾವಾಗ ಕಟ್ಟಬೇಕಂದ್ರೆ ಬಡ್ಡಿ ಸ್ಟಾರ್ಟ್ ಇರುತ್ತೆ ತ್ರೀ ಪರ್ಸೆಂಟು ಇಂಟ್ರೆಸ್ಟು ನಿಮ್ಮದು ಇಂಜಿನಿಯರಿಂಗ್ ಮುಗಿದ ತಕ್ಷಣ ಡಿಗ್ರಿ ಮುಗಿದ ತಕ್ಷಣ ನೀವು ಕಟ್ಟಬೇಕಾಗತ್ತೆ ಮಂತ್ಲಿ ಕಟ್ಲಾಕೆ ಸ್ಟಾರ್ಟ್ ಮಾಡಬೇಕಾಗತ್ತೆ ನೀವು ಇನ್ಸ್ಟಾಲ್ಮೆಂಟು ಸ್ಟಾರ್ಟ್ ಆಗುತ್ತೆ ಸೊ ಇದು ಒಂದು ಓಕೆ ಇದು ಎಲ್ಲರಿಗೂ ಸಿಗಲ್ಲ ಅಪ್ಲೈ ಮಾಡಬೇಕು ಆಮೇಲೆ ಕೆಲವು ಸ್ಟೂಡೆಂಟ್ಗೆ ಸಿಗುತ್ತೆ ಅಂದರೆ ಡೆಪೆಂಡಿಂಗ್ ನಿಮ್ಮದು ಇನ್ಕಮು ಮತ್ತು ನಿಮ್ಮ ಪರ್ಸೆಂಟೇಜ್ ಮೇಲೆ ನೋಡ್ತಾರೆ ಆದರೆ ಅಪ್ಲೈ ಮಾಡಬೇಕು ಇದನ್ನು ಯಾವ ರೀತಿ ಅಪ್ಲೈ ಮಾಡಬೇಕಂದ್ರೆ ನೀವು ನಿಮ್ಮದು ಅಡ್ಮಿಷನ್ ಆದ ತಕ್ಷಣ ಸ್ಟಾರ್ಟ್ ಮಾಡಬೇಕು ಅಡ್ಮಿಷನ್ ಆದ ತಕ್ಷಣ ನಿಮ್ಮದು ಏನು ಫಾರ್ ಎಕ್ಸಾಂಪಲು ಆರ್ಡ್ರ್ ಆರ್ಡರ್ ಆರ್ಡ್ರ್ ಕಾಪಿ ಸಿಗುತ್ತಲ್ಲ ನಿಮಗೆ ಯಾವ ಕಾಲೇಜ್ ಸಿಕ್ಕಿದೆ ಅಂತ ಅದನ್ನು ತೊಗೊಂಡು ಅದ್ರದ್ದು ನಿಮ್ಮ ಮಾರ್ಕ್ಸ್ ಕಾರ್ಡು ಕಾಲೇಜ್ ಕಡೆಯಿಂದ ಒಂದು ಲೆಟ್ರ್ ತೊಗೋಬೇಕಾಗತ್ತೆ ಅಂದರೆ ಎಕ್ಸ್ಪೆಂಡೇಚರು ಅಂದರೆ ನಿಮ್ದು ಏನೇನಿದೆ ಅಂತ ಒಂದು ಕಾಲೇಜರ ಹತ್ರ ಅವ್ರು ಕೊಡ್ತಾರೆ ನಿಮಗೆ ನಮಗೆ ಎಜುಕೇಷನ್ ಲೋನಿಗೆ ಏನು ಕೊಡಿ ಅಂತ ಕೊಟೇಶನ್ ಕೊಡಿ ಅಂತ ಹೇಳಿದ ತಕ್ಷಣ ಕೊಡ್ ಕೊಡ್ತಾರೆ ಅವ್ರದ್ದು ನಿಮಗೆ ನೀವು ಬ್ಯಾಂಕಿಗೆ ಹೋಗಿ ಕೊಟ್ಟರೆ ನಿಮಗೆ ಅವರು ಪ್ರೊಸೀಡ್ ಮಾಡ್ತಾರೆ ಇದು ಒಂಥರ ಲೋನು ಓಕೆ ನೀವು ಎಷ್ಟು ಕೊಟೇಶನ್ ತೊಗೊಳುತ್ತಲ್ಲ ಅಷ್ಟು ಅವರು ಲೋನ್ ಕೊಡ್ತಾರೆ ಓಕೆ ತ್ರೀ ಪರ್ಸೆಂಟ್ ಬಡ್ಡಿ ಇದು ಅರಿವು ಲೋನು ಇನ್ನೊಂದೇನೆಂದರೆ ರಾಷ್ಟ್ರಕೃತ ಬ್ಯಾಂಕಲ್ಲಿ ನೀವು ಯಾವುದೇ ರಾಷ್ಟ್ರಕೃತ ಬ್ಯಾಂಕಲ್ಲಿ ನೀವು ಲೋನನ್ನು ತೊಗೋಬೋದು ಮೆಡಿಕಲ್ ಆಗಿರ್ಬೋದು ಇಂಜಿನಿಯರಿಂಗ್ ಆಗಿರ್ಬೋದು ಅಗ್ರಿಕಲ್ಚರ್ ಆಗಿರ್ಬೋದು ಓಕೆ ನಿಮ್ಮ ಡಿ ಫಾರ್ಮು ಎಮ್ ಫಾರ್ಮು ಎಲ್ಲದಕ್ಕೂ ನಿಮಗೆ ಡೆಂಟಲ್ ಆಗಿರ್ಬೋದು ಎಲ್ಲ ನಿಮ್ಮ ಡಿಗ್ರಿಗಳಿಗೆ ನಿಮಗೆ ಲೋನನ್ನು ಕೊಡ್ತಾರೆ ಓಕೆ ನೀವು ಬೇಕಂದರೆ ಹಾಸ್ಟೆಲ್ ಹಾಸ್ಟೆಲ್ ಕೂಡ ಕೊಡ್ತಾರೆ ಆದರೆ ಕಾಲೇಜ್ ಹಾಸ್ಟೆಲ್ ಮಾಡಿರಬೇಕು ನೀವು ಹೊರಗಡೆ ಹಾಸ್ಟೆಲಲ್ಲಿ ಕೊಡಲ್ಲ ಕಾಲೇಜ್ ಹಾಸ್ಟೆಲ್ ಕಡೆಯಿಂದ ಡಿ 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 ತೊಗೊಬೇಕು ಅದು ಕಾಲೇಜವರ್ಗು ನೀವು ಬ್ಯಾಂಕ್ ಓದಿ ಕೊಟ್ಟರೆ ಕೊಡ್ತಾರೆ ಆಮೇಲೆ ನೀವು ಲ್ಯಾಪ್ಟಾಪ್ ಕೂಡ ತಗೋಬೋದು ಆದರೆ ನನ್ನ ಸಜೆಷನ್ ಅಂದರೆ ಮ್ಯಾಕ್ಸಿಮಮ್ ಆದಷ್ಟು ಇದು ರಾಷ್ಟ್ರೀಕೃತ ಬ್ಯಾಂಕಲ್ಲಿ ಕಡಿಮೆ ಲೋನನ್ನು ತಗೊಳ್ಳಿ ಯಾಕಂದರೆ ಟ್ವೆಲ್ ಪಾಯಿಂಟ್ ಫೈವ್ ತರ್ಟೀನ್ ಪರ್ಸೆಂಟ್ ಎಲ್ಲ ಇಂಟ್ರೆಸ್ಟ್ ಇರುತ್ತೆ ಅದು ಇಂಟ್ರೆಸ್ಟ್ ಸ್ಟಾರ್ಟ್ ಇರುತ್ತೆ ನಿಮಗೆ ಫಸ್ಟ್ ವರ್ಷದಿಂದ ಸ್ಟಾರ್ಟ್ ಆಯಿತು ನೀವು ಯಾವಾಗ ತಗೋತಿರೋ ಆ ವರ್ಷದಿಂದ ಆ ಅಮೌಂಟಿಗೆ ಸ್ಟಾರ್ಟ್ ಇರುತ್ತೆ ಫಾರ್ ಎಕ್ಸಾಂಪಲ್ ನೀವು ಟೂ ಲ್ಯಾಕ್ ತೊಗೊಂಡ್ರೆ ತೊಗೊಳ್ಳಿ ಸ್ಟಾರ್ಟಿಂಗ್ ಎಷ್ಟು ತೊಗೊಳ್ತಾರೆ ಅಂದರೆ ಒನ್ ಲ್ಯಾಕ್ ತಗೊಳ್ತೀವಿ ಆ ಒನ್ ಲ್ಯಾಕ್ದು ಒನ್ ಇಯರ್ದು ತರ್ಟೀನ್ ಪರ್ಸೆಂಟು ನಿಮ್ಮ ಬಡ್ಡಿ ಸ್ಟಾರ್ಟ್ ಇರುತ್ತೆ ನೀವು ಇವಾಗ ಮುಗಿದ ಮೇಲೆ ಸ್ಟಾರ್ಟ್ ಮಾಡಬೇಕಾಗುತ್ತೆ ನಿಮ್ಮ ಇಂಜಿನಿಯರ್ ಮುಗಿದ್ಮೇಲೆ ಟೂ ಇಯರ್ ಟೈಮ್ ಕೊಡ್ತಾರೆ ನಿಮ್ಮ ಜಾಬ್ ತುಟ್ಕೊಳ್ಳೋಕ್ಕೆ ನಿಮ್ಮ ಜಾಬ್ ತೊಗೊಳಕ್ಕೆ ಅದಾದ ತಕ್ಷಣ ನೀವು ಮಂತ್ಲಿ ಇನ್ಸ್ಟಾಲ್ಮೆಂಟು ಸ್ಟಾರ್ಟ್ ಮಾಡಬೇಕಾಗತ್ತೆ ಸೊ ಅದಕ್ಕೋಸ್ಕರ ಮ್ಯಾಕ್ಸಿಮಮ್ ಎಷ್ಟು ಕಡಿಮೆ ಆಗುತ್ತೆ ಅಷ್ಟು ಕಡಿಮೆ ಲೋನನ್ನು ತೊಗೊಳ್ಳಿ ಯಾಕಂದ್ರೆ ಕೊಡ್ತಾರೋ ಲೋನು ನಿಮ್ಮದು ನೋಡಿ ಫಾರ್ ಎಕ್ಸಾಂಪಲು ನಿಮ್ಮದು ಹೋಲು ಫೋರ್ ಇಯರ್ದು ಏನಂದ್ರೆ ಫೀಸು ಕಾಲೇಜ್ ಫೀಸ್ ಫಸ್ಸು ಗೌರ್ಮೆಂಟ್ ಫೀಸ್ ಇರುತ್ತೋ ಅದೆರಡು ಫೀಸ್ ಪ್ಲಸ್ಸು ನಿಮಗೆ ಹಾಸ್ಟೆಲ್ ಕೊಡೋ ಫೀಸು ಕೊಡ್ತಾರೆ ಓಕೆ ಸೊ ಅಪ್ ಟು ಫೋರ್ ಲ್ಯಾಕ್ ತನಕ ಆಗುತ್ತೆ ಅದು ನಿಮ್ಮದು ಹಾಸ್ಟೆಲ್ ಫೀಸು ಮತ್ತು ಇದು ಕಾಲೇಜ್ ಫೀಸು ಎಲ್ಲ ಸೇರಿ ಮತ್ತೆ ಲ್ಯಾಪ್ಟಾಪ್ ಕೂಡ ಕೊಡ್ತಾರೆ ಲ್ಯಾಪ್ಟಾಪ್ ಯಾವ ರೀತಿ ತೊಗೋಬೇಕಂದ್ರೆ ನೀವು ಅದು ಲ್ಯಾಪ್ಟಾಪ್ದು ಕೊಟೇಷನ್ನು ಯಾವುದೇ ಯಾವುದೊಂದು ಶಾಪಿಂದ ಕೊಟೇಷನ್ ತೊಗೊಂಡು ಹೋಗಬೇಕಾಗತ್ತೆ ಆವಾಗ ಅದಕ್ಕೆ ಡೈರೆಕ್ಟು ಆ ಶಾಪ್ಗೆ ಡಿ ಡಿ ಕೊಡ್ತಾರೆ ಅವರು ಆಮೇಲೆ ನೀವು ಲ್ಯಾಪ್ಟಾಪ್ನ ತೊಗೋಬೋದು ಸೊ ಇದು ಸೊ ಅದಕ್ಕೋಸ್ಕರ ಎಜುಕೇಷನ್ ಲೋನ್ ಬಗ್ಗೆ ಇವಾಗ ಏನಿಲ್ಲ ನಿಮ್ಮ ಅಡ್ಮಿಷನ್ ಆದ ತಕ್ಷಣ ನೀವು ಕಾ ಅದರ ಪ್ರೊಸೀಜರ್ ಏನಂದರೆ ನೀವು ಕಾಲೇಜಲ್ಲಿ ಒಂದು ಕೊಟೇಷನ್ ತಗೋಬೇಕಾಗುತ್ತೆ ಕಾಲೇಜ್ ಅವರು ಕೊಟೇಷನ್ ಕೊಡ್ತಾರೆ ಆಲ್ ಫೋರ್ತ್ ಫೋರ್ ಇಯರ್ದು ಆ ಕೊಟೇಷನ್ ನೀವು ಅಲ್ಲಿ ಒನ್ ಒನ್ ಇಯರ್ದು ಒಂದು ಸಪ್ರೇಟಾಗಿ ಕೊಟೇಷನ್ ಕೊಡ್ತಾರೆ ಏನೇನು ಅಂತ ಕಾಲೇಜ್ ಫೀಸು ಪ್ಲಸ್ಸು ಅವರಿಗೆ ನಿಮ್ಮದು ಎಕ್ಸಾಮಿಷನ್ ಫೀಸು ಎಲ್ಲ ಸೇರಿ ಅದರಲ್ಲಿ ಇರುತ್ತೆ ಅದನ್ನು ನೀವು ಕೊಟೇಷನ್ನ ಬ್ಯಾಂಕಿಗೆ ಹೊತ್ತು ಕೊಟ್ಟರೆ ಸಾಕು ಅವ್ರು ಪ್ರೊಸೀಜ್ ಮಾಡ್ತಾರೆ ಓಕೆ ಆ ಬ್ಯಾಂಕ್ ಅವ್ರು ಏನೇನು ಕೇಳ್ತಾರೆ ಇದೆಲ್ಲ ಕೊಡಬೇಕಾಗುತ್ತೆ ನಿಮಗೆ ನಿಮ್ಮದು ಮಾರ್ಕ್ಸ್ ಕಾರ್ಡು ಪ್ರತಿ ವರ್ಷ ನಿಮ್ಮದು ಎರಡು ಸಮ್ದು ಮಾರ್ಕ್ಸ್ ಕಾರ್ಡ್ ಕೊಡಬೇಕಾಗತ್ತೆ ಅಪ್ಡೇಟಿಗೆ ಪ್ರತಿ ವರ್ಷ ಡಿ 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 ಕೊಡ್ತಾರೆ ನೀವು ಅದನ್ನು ಕಾಲೇಜಲ್ಲಿ ಹೋಗಿ ಕೊಟ್ಟರೆ ಆಯಿತು ಸೊ ಇದು ಕಂಪ್ಲೀಟ್ ಎಜುಕೇಷನ್ ಪ್ರೊಸೀಜರು ಇದು ಎಲ್ಲ ಡಿಗ್ರಿಗೆ ಅನ್ವಯ ಆಗುತ್ತೆ ನೀವು ಅಡ್ಮಿಷನ್ ಆದ ತಕ್ಷಣ ನೀವು ಕಾಂಟ್ಯಾಕ್ಟ್ ಮಾಡ್ಕೋಬೋದು ನಿಮ್ಮ ರಾಷ್ಟ್ರೀಕೃತ ಬ್ಯಾಂಕು ಯಾವುದಾದ್ರೂ ಆಗಿರ್ಬೋದು ಓಕೆ ಎಸ್ ಬಿ ಐರು ಎಸ್ ಬಿ ಐ ಆಗಿರ್ಬೋದು ಕೆನರಾ ಬ್ಯಾಂಕ್ ಆಗಿರ್ಬೋದು ಯಾವುದಾದ್ರೊಂದು ಒಂದು ಕರ್ನಾಟಕ ವಿಕಾಸ ಬ್ಯಾಂಕ್ ಗಮನ ಬ್ಯಾಂಕ್ ಆಗಿರ್ಬೋದು ಯಾವುದಾದ್ರೂ ಬ್ಯಾಂಕಿಗೆ ಹೋಗಿ ನೀವು ಕಾಂಟ್ಯಾಕ್ಟ್ ಮಾಡಬೇಕು ಇದು ಮುಗಿದ ತಕ್ಷಣ ನಿಮ್ದು ಅಡ್ಮಿಷನ್ ಆದ ತಕ್ಷಣ ನೀವು ಕಾಂಟ್ಯಾಕ್ಟ್ ಮಾಡಿ ನಿಮಗೆ ಸಿಗುತ್ತೆ ಇನ್ ಕೇಸ್ ಏನು ಡೌಟ್ ಇದ್ದರೆ ಕಮೆಂಟ್ ಮಾಡಿ ನಾನು ಆನ್ಸರ್ ಮಾಡ್ತೀನಿ ನಮ್ಮ ಇನ್ಸ್ಟಾಗ್ರಾಮ್ ಫಾಲೋ ಮಾಡಿ ನಾನು ಅಪ್ಡೇಟ್ ಅಲ್ಲಿ ಏನಾದರೂ ಡೌಟ್ ಇದ್ದರೆ ಕೇಳಿ ನಾನು ರಿಪ್ಲೈ ಮಾಡ್ತೀನಿ ಓಕೆ ಮೆಂಡ್ಸ್ ಥ್ಯಾಂಕ್ಸ್ ಫಾರ್ ವಾಚಿಂಗ್ಸ್ ಪ್ಲೀಸ್ ಸಬ್ಸ್ಕ್ರೈಬ್ ಲೈಕ್ ಆ್ಯಂಡ್ ಶೇರ್